ಮುಖ್ಯಮಂತ್ರಿಗಳ ಒಂದು ನೇತೃತ್ವದ ಒಂದು ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಒತ್ತುವರಿಯಾಗಿರೋದ್ರಿಂದಾನೇ ಫ್ಲಡ್ ಹೆಚ್ಚಾಗಿ ಆಗ್ತಾ ಇದೆ. ಕಂದಾಯ ಇಲಾಖೆಗೂ ಇದಕ್ಕೆ ಬಹಳ ಸಂಬಂಧ ಇರತಕ್ಕಂಥದ್ದು. ಆ ಥರದ ಒಂದು ಸುಮಾರು 300 ಕಿಲೋಮೀಟರ್ ಹೆಚ್ಚು ಆ ಥರದ ಒತ್ತುವರಿಯಾಗಿದೆ. ಕೆಲವೇ ಹಳ್ಳಿಗಳನ್ನ ಸ್ಥಳಾಂತರ ಮಾಡೋದ್ರಿಂದ ಈ ಫ್ಲಡ್ ಆಗುವಂಥದ್ದನ್ನ ತಡಿಬೋದು. ಎಲ್ಲ ಒತ್ತುವರಿ ಜಾಸ್ತಿ ಆಗಿದೆ ಅಂದ್ರೆ ನದಿ ಪಕ್ಕದಲ್ಲಿರೋ ಒತ್ತುವರಿ ಜಾಸ್ತಿ ಆಗಿದೆ, ಅದನ್ನ ತೆರವು ಮಾಡಿದ್ರೆ ಈ ಫ್ಲಡ್ ಆಗುವಂಥದ್ದು ತಪ್ಪುತ್ತೆ ಅಂತ ಹೇಳಿ ಮಾನ್ಯ ಕಾರಜೋಳ ಸಾಹೇಬರು ಹೇಳಿದ್ದಾರೆ. ಸೊ ಇವತ್ತು ಚರ್ಚೆನೂ ಕೂಡ ಆಗಿದೆ, ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ಅದಕ್ಕೆ ಆ ಸರ್ವೆ ಮಾಡಬೇಕು. ಆ ಸರ್ವೆ ರಿಪೋರ್ಟ್ ಬಂದ ಮೇಲೆ ಯಾವ್ಯಾವ ಒತ್ತುವರಿ ಆಗಿದೆ ಮತ್ತು ಯಾವ್ಯಾವ ಹಳ್ಳಿಗಳು ಅಲ್ಲಿ ಬಂದಿದೆ ಅದನ್ನ ಹೇಗೆ ತೆರವು ಮಾಡೋದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಆಗ ಬೇಗ ತೀರ್ಮಾನವನ್ನು ತೆಗೆದುಕೊಂಡು ಈ ಫ್ಲಡ್ ಆಗುವಂಥದ್ದಕ್ಕೆ ತಡೆಗಟ್ಟುವಂಥ ಕ್ರಮಗಳಿಗೆ ನಮ್ಮ ಮುಂದಾಗ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.